ಲೋ ಮಲ್ಲಣ್ಣ, ನಮ್ ಸಾಹೇಬ್ರು ನೈಟ್ ಡ್ಯೂಟಿಗೆ ಹಾಕ್ತೀನಿ ಅಂತ ಹೇಳಿ ಹಾಕಿ ಬಿಟ್ರಲ್ಲಪ್ಪ. ಪೊಲೀಸ್ ಬರ್ದೆ ಹೋಗಿದ್ರೆ ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ತಿದ್ದೆ ಗೊತ್ತಾ? ಕೆಲ್ಸ ಬಿಟ್ಟು ಮಣ್ ತಿಂತೀಯನೋ? ನಮ್ ದೇಶದಲ್ಲಿ ಲಕ್ಷಾಂತರ ಜನ ನಿರುದ್ಯೋಗಿಗಳಿದ್ದಾರೆ ಕಣು, ಅವರೆಲ್ಲ ನೀನ್ ಹೇಳ್ದಂಗೆ ಮಣ್ ತಿಂದಿದ್ರೆ ಇಷ್ಟೊತ್ತಿಗೆ ಬೆಳೆ ಬೆಳೆಯೋಕೆ ಒಂದಿಡಿ ಮಣ್ ಸಿಕ್ತಿಲ್ಲ ಕಣು ನನ್ ಮಗ್ನ. ಸದ್ಯ ಅದು ಯಾವ ಪಕ್ಷಿ ಕೆಲ್ಸ ಅಲ್ಲ ಅಂತ ಗೊತ್ತಾಯ್ತು, ಜೀವ ಉಳ್ದಂಗಾಯ್ತು. ಬಿಡು, ಆ ಕೇಡಿಗಳು ಸಿಗೋವರೆಗೂ ನಮ್ ಜೀವಕ್ಕೆ ಇನ್ನರ್ಧ ಅಪಾಯ ಇದ್ದೇ ಇದೆಯಲ್ಲ. ಹೇಗೋ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಆ ಕೊಲೆಗಾರನ ಹಿಡ್ದೇ ಹಿಡಿತಾರೆ. ಏನಂತೀಯ? ಅವ್ರು ಬಂದ್ರೆ ಮುಗಿದ, ಆ ಕೊಲೆಗಾರನ ಪೊಲೀಸರು ಹಿಡ್ದೇ ಹಿಡಿತಾರೆ ಕಣು. ಹಿಡಿತಾರೆ ಮಲ್ಲಣ್ಣ. ಆ ಚಂಪಾ ಚಂಪಾಕಲಿ ಮತ್ತೆ ನಮ್ಗೆ ಸಿಕ್ಲೇ ಇಲ್ವಲ್ಲೋ. ಬೇಡ ಕಣು, ಆ ಚಂಪಾನ ಇಷ್ಟೊತ್ತಲ್ಲಿ ಜ್ಞಾಪಿಸ್ಬೇಡ ಕಣು, ಅವಳು ನೆನಪಿಗೆ ಬಂದ್ರೆ ನನಗೆ ಒಂಥರ ಆಗತ್ತಲ್ವೋ. ಚಂಪಾ ದಿಢೀರ್ ಅಂತ ಇಲ್ಲಿ ಬಂದ್ರೆ ಏನ್ ಮಾಡ್ತೀಯ? ಹಂಗೆ ಎಲ್ಲಿ ಅಪ್ಸರೆ ಚಂಪಾ. ಚಂಪಾ ಅಯ್ಯೋ ಚಿನ್ನ, ಏನಾದ್ರು ಶಬ್ದ? ಇದನ್ನ ಡ್ಯೂಟಿ ಮಾಡ್ ನೀವು ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಡಿ ಸರ್. ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿಗೆ ಬಂದ್ಮೇಲೆ ನಿಷ್ಠೆಯಿಂದ ಕೆಲಸ ಮಾಡೋದು ಗೊತ್ತಿಲ್ಲ? ನಾವೇನ್ ಮಾಡೋದು ಸರ್? ಬೇಡ ಅಂದ್ರು ನಮ್ ಸಾಹೇಬ್ರು ನೈಟ್ ಡ್ಯೂಟಿಗೆ ಹಾಕ್ಬಿಟ್ರು. ಏನ್ ಮಾಡೋದು ಸರ್, ಈ ಕಾಡ್ನಾಗೆ ಕೊಲೆಪಾತಕರಿದ್ದಾರೆ ಅಂತ ಹೇಳಿ ನಮ್ಗೆ ಭಯ ಆಗೋಯ್ತು. ಅದಕ್ಕೆ ಇವನೇನಂದ, ಸಾರಾಯ್ ಕುಡಿದ್ರೆ ಧೈರ್ಯ ಬರ್ತದೆ ಅಂತೇಳಿ ಆ ನನ್ನ ಮಗನು ಕುಡ್ದು ನನಗೂ ಹೊಟ್ಟೆ ತುಂಬ ಕುಡಿಸ್ಬಿಟ್ಟ. ಕೂತಿ ತಾನ್ ಕೇಳೋದಲ್ಲದೆ ವನನೆಲ್ಲ ಕೆಡಿಸ್ತು ಅನ್ನಂಗೆ. ಯಾಕ್ಲೇ ಸುಳ್ಳು ಹೇಳ್ತೀಯ? ಆಗ್ತೀನಿ ನೋಡು, ನನ್ನ ಮಾತ್ ನಂಬಿ ಸರ್, ನನ್ಗೆ ಕುಡಿಯೋ ಪ್ಲಾನ್ ಕೊಟ್ಟಿದ್ದು ಇವನೇ. ಈ ಕಾಡ್ನಲ್ಲಿ ಕೊಲೆ ನಡೀತಿರೋ ವಿಷಯ ಗೊತ್ತಿದ್ರು ಈ ತರ ಕುಡ ಚಿತ್ತಾಗಿದ್ರ? ಒಂದ್ ವೇಳೆ ಆ ಕೊಲೆ ಪಾತ್ರರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡ್ತೀರಾ? ಹೌದು ಸರ್, ತುಂಬಾ ಕಷ್ಟ ಸರ್. ಇನ್ನೊಂದ್ಸಲ ಈ ತರ ತಪ್ಪು ಮಾಡೋದಿಲ್ಲ ಸರ್. ನಾನು ನೋಡ್ತೇನೆ, ನೀವ್ ಇನ್ನೊಂದ್ಸರಿ ಈ ತರ ಏನಾದ್ರು ನಡ್ಕೊಂಡ್ರೆ ಕಮಿಷನ್ ಹೇಳಿ ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ತೇನೆ. ಮಾಡಿ ಸರಿಯಾಗಿ ನಿಂತ್ಕೊಳ್ಳಿ ಅಂಡ್ ಸಲ್ಯೂಟ್ ಪ್ರಾಪರ್ಲಿ. ಇಲ್ಲೇನಾದ್ರೂ ಕೊಲೆ ಬಗ್ಗೆ ಇನ್ಫಾರ್ಮೇಶನ್ ಬಂದ್ರೆ ತಕ್ಷಣ ನನಗೆ ಬಂದು ತಿಳಿಸ್ಬೇಕು. ಆ ಬಾಟ್ಲ್ಗಳನ್ನ ಬಿಸಾಕೆ. ಬಿಸಾಕ್ತೀವಿ ಸರ್. ನಾನಂತೂ ಗಂಡಿದ್ದ ಬಿಸಾಕೋದಿಲ್ಲ.